ಎರಡು ಚಮಚ ಹಾಕಿ ಒಂದು ಹಾಲಲ್ಲಿ ಒಂದು ಜಿನಿ ಪೌಡರ್ ಕುಡಿದು ಬಿಟ್ಟಂತಂದ್ರೆ ನಿಮ್ಮದು ಏನು ರಿಕ್ವೈರ್ಮೆಂಟ್ಸ್ ಇದೆ ಕ್ಯಾಲೋರಿ ರಿಕ್ವೈರ್ಮೆಂಟ್ಸ್ ಅದು ಫುಲ್ ಆಗಿಬಿಡುತ್ತೆ. ಈ ಸಲ ಆರೋಗ್ಯದ ಬಗ್ಗೆ ನಾವೆಲ್ಲ ಇದು ಮಾಡುವ, ಯಾರಿಗೂ ಸ್ವೀಟ್ ಕೊಡೋದು ಬೇಡ, ಎಲ್ಲರಿಗೂ ಒಂದೊಂದು ಜೀನಿ ಪೌಡರ್ ಕೊಟ್ಬಿಡೋಣ. ವೀಕ್ಷಕರೇ ನಮಸ್ಕಾರ, ಕರ್ನಾಟಕ ಟಿವಿ ಮೆಗಾ ಸರ್ವೆಗೆ ಸ್ವಾಗತ. ನವೆಂಬರ್ನ ಸರ್ವೆ, ಅಕ್ಟೋಬರ್ ಸರ್ವೆ ನೋಡಿದ್ರಿ. ನವೆಂಬರ್ ಸರ್ವೆನಲ್ಲಿ ಏನು ಬದಲಾವಣೆಗಳಿರುತ್ತೆ, ಏನು ಕತೆ ಎಲ್ಲವನ್ನು ಕೂಡ ನೋಡಲಿಕ್ಕೆ ತಾವೆಲ್ಲ ಕುತೂಹಲದಿಂದ ಕಾಯ್ತಾ ಇದ್ದೀರಿ. ನನ್ನ ಜೊತೆ ಈಗ ನಮ್ಮ ಎಡಿಟರ್ ಇನ್ ಚೀಫ್ ಸತೀಶ್ ಕೂಡ ಇದ್ದಾರೆ. ಇಬ್ಬರು ಕೂಡ ನಾವು ನಿಮಗೆ 224 ಕ್ಷೇತ್ರಗಳ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತೇವೆ. ಮೊದಲನೇದಾಗಿ ಅಂದರೆ ಏನು ಲಾಸ್ಟ್ ಮಂತ್ ಸರ್ವೆ ಈ ಮಂತ್ ಸರ್ವೆ ಏನು ವ್ಯತ್ಯಾಸ ಇರುತ್ತೆ, ಹೌದು ಏನು ವ್ಯತ್ಯಾಸ ಇರುತ್ತೆ ಅದನ್ನೇ ಹೇಳಕ್ಕೆ ಹೊರಟಿದ್ದೀವಿ. ಯಾಕಂದರೆ ಪ್ರತಿ 15 ದಿನಕ್ಕೆ ಒಮ್ಮೆ ಒಂದು ಪಕ್ಷಕ್ಕೆ ವಿರುದ್ಧವಾದ ಅಲೆಯೋ ಪರವಾದ ಅಲೆಯೋ ಇರುತ್ತೆ. ಆ ಟ್ರೆಂಡ್ ಚೇಂಜ್ ಆಗ್ತಿರುತ್ತೆ ಎವ್ರಿ 15 ಡೇಸ್. ಸೊ ಹಂಗಂತ 15 ಡೇಸ್ಗೊಂದ್ಸರಿ ಮಾಡೋಕ್ಕಾಗಲ್ಲ, ತಿಂಗಳಿಗೊಂದ್ಸಾರಿ ಅಂತ ನಾವು ಲೆಕ್ಕಾಚಾರ ಇಟ್ಕೊಂಡು ಶುರು ಮಾಡಿದ್ವಿ. ಕಳೆದ ತಿಂಗಳು ಹೇಳಿದ್ವಿ ನಾವು ನಿಮಗೆ ಅಕ್ಟೋಬರ್ನಲ್ಲಿ ಅಂತ್ಯದಲ್ಲಿ ನವೆಂಬರ್ ಸರ್ವೆಗೆ ನಾವು ಬರ್ತೀವಿ ಅಂತ. ಭಾಳಷ್ಟು ಚೇಂಜಸ್ ಇದೆ, ಭಾಳಷ್ಟು ವ್ಯತ್ಯಾಸಗಳಿದೆ, ಏರುಪೇರುಗಳಿದೆ, ಎಲ್ಲವನ್ನು ಕೂಡ ಹೇಳ್ತೇವೆ. ಮೊದಲನೇದಾಗಿ ಬೆಳಗಾವಿ ಜಿಲ್ಲೆಯ ಮಾಹಿತಿನ ನಾವು ನಿಮಗೆ ಕೊಡ್ಲಿಕ್ಕೆ ಬಂದಿದ್ದೇವೆ. ಬೆಳಗಾವಿ ಜಿಲ್ಲೆ ಬೆಂಗಳೂರಲ್ಲಿ 28 ಕ್ಷೇತ್ರ ಹೊರತುಪಡಿಸಿದ್ರೆ ಎರಡನೇ ಅತಿ ದೊಡ್ಡ ಜಿಲ್ಲೆ, ಅತಿ ಹೆಚ್ಚು ವಿಧಾನಸಭಾ ಕ್ಷೇತ್ರ ಇರತಕ್ಕಂಥ ಜಿಲ್ಲೆ ಅಂದರೆ ಅದು ಬೆಳಗಾವಿ. ಬೆಳಗಾವಿಯಲ್ಲಿ 18 ವಿಧಾನಸಭಾ ಕ್ಷೇತ್ರಗಳಿದೆ. 18 ವಿಧಾನಸಭಾ ಕ್ಷೇತ್ರಗಳಲ್ಲಿ ಜಾರಕಿಹೊಳಿ ಬ್ರದರ್ಸ್ ಪಾರುಪತ್ಯ, ಬಾಲಚಂದ್ರ ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿ ಇವರು ಬಿಜೆಪಿಯಲ್ಲಿದ್ದರೆ, ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ನಲ್ಲಿದ್ದಾರೆ, ಲಖನ್ ಜಾರಕಿಹೊಳಿ ಬಿಜೆಪಿ ಪರವಾಗಿದ್ದಾರೆ, ಇಂಡಿಪೆಂಡೆಂಟ್ ಆಗಿ MLCಯನ್ನು ಗೆಲುವನ್ನು ಸಾಧಿಸಿದ್ದಾರೆ. ಈ ಬೆಳಗಾವಿ ಚಿತ್ರಣ ತುಂಬ ಅದ್ಭುತವಾಗಿದೆ. ಇಲ್ಲಿ ಏನೇನು ಚೇಂಜಸ್, ಏನು ಕತೆ. ಅಕ್ಟೋಬರ್ ಸರ್ವೆನಲ್ಲಿ 12 BJP ಮುನ್ನಡೆಯನ್ನು ಕಾಯ್ದುಕೊಂಡಿದ್ರೆ 6ರಲ್ಲಿ ಕಾಂಗ್ರೆಸ್ ಇತ್ತು. ದೊಡ್ಡ ಗ್ಯಾಪ್ ಇತ್ತು, ಹೌದು, ಕಾಂಗ್ರೆಸ್ಗೂ BJPಗೂ. ಬಟ್ ಈ ಸಾರಿ ಹೇಗಿದೆ, ಏನು ಕತೆ, ಏನು ಚೇಂಜಸ್ಸು? ರಮೇಶ್ ಜಾರಕಿಹೊಳಿ ಮುನ್ಸ್ಕೊಂಡಿದ್ರು JDS ಸೇರ್ತಾರಂತೆ ಅನ್ನೋ ಚರ್ಚೆ ಇವೆಲ್ಲವೂ ಇತ್ತು. ರಮೇಶ್ ಜಾರಕಿಹೊಳಿ ಬ್ರದರ್ಸ್ ವಿರುದ್ಧ ಅಲ್ಲಿ ಒಂದಷ್ಟು ಜನ, ಲಕ್ಷ್ಮಣ್ ಸವದಿ ಸೇರಿದಂಗೆ ಒಂದಷ್ಟು ಜನ BJP ನಾಯಕರು ಎಲ್ಲರೂ ಕೂಡ ಈರಣ್ಣ ಕಡಾಡಿ ಎಲ್ಲ ಮೀಟಿಂಗ್ ಎಲ್ಲ ಮಾಡಿದ್ರು. ಪಂಚಮಸಾಲಿ ಒಂದು ಹೋರಾಟದ ಒಂದು ಹಿಂಗೆ ಬಂತು, ಯಮಕನಮರಡಿಯಲ್ಲಿ ಸೋಲ್ಸ್ಬೇಕು ಅಂತ ಕರೆ ಕೊಟ್ಟವ್ರೆ ಯತ್ನಾಳು, ಸತೀಶ್ ಜಾರಕಿಹೊಳಿ ಸೋಲ್ಸಿ ಅಂತ ಇಂದು ಗಲಾಟೆ ಬೇರೆ ಇದಾಗಿದೆ. ಒಟ್ಟಾರೆ ಅಲ್ಲಿ ಪಂಚಮಸಾಲಿ ಹೋರಾಟ ಮತ್ತೆ ಆ ಕಾರ್ಯಕ್ರಮಗಳೆಲ್ಲವೂ ಕೂಡ ಒಂದು ಸ್ವಲ್ಪ ಲಿಟಲ್ ಬಿಟ್ ಚೇಂಜಸ್, ವ್ಯತ್ಯಾಸ ಮಾಡುವಂಥ ಸಾಧ್ಯತೆ ಇದೆ. ರಮೇಶ್ ಜಾರಕಿಹೊಳಿ ಮುನಿಸು ಬೇಸರ BJP ಮೇಲೆ ಎಷ್ಟು ಮಟ್ಟಿಗೆ ಇಂಪ್ಯಾಕ್ಟ್ ಆಗುತ್ತೆ ಎಲ್ಲವೂ ಕೂಡ ನಿಮ್ಗೆ ಗೊತ್ತಾಗುತ್ತೆ. ಈಗ ಮೊದಲನೇ ಕ್ಷೇತ್ರವನ್ನ ಸರ್ ಶುರು ಮಾಡಿ. ಎಸ್, ಮೊದಲನೇ ಕ್ಷೇತ್ರ ಬೆಳಗಾವಿಯ ನಿಪ್ಪಾಣಿ ವಿಧಾನಸಭಾ ಕ್ಷೇತ್ರ. ಸೊ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಈ ಕ್ಷೇತ್ರದ ಬಗ್ಗೆ. ಕಳೆದ ಬಾರಿ ಶಶಿಕಲಾ ಜೊಲ್ಲೆ ಅವರೇ ಈ ಒಂದು ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಕಾಯ್ದುಕೊಳ್ಬಹುದು ನಮ್ಮ ಅಕ್ಟೋಬರ್ ಸರ್ವೆಯಲ್ಲಿ ಅಂತ ನಾವು ಕೊಟ್ಟಿದ್ದು. ಈ ಬಾರಿ ಶಶಿಕಲಾ ಜೊಲ್ಲೆ ಅವರೇ BJPಯ ಕ್ಯಾಂಡಿಡೇಟ್ ಆಗ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ನಲ್ಲಿ ಸ್ವಲ್ಪ ಗೊಂದಲ ಇದ್ದಂತೆ ಕಾಣಿಸ್ತಿದೆ, ಯಾರು ಕ್ಯಾಂಡಿಡೇಟ್ ಆಗಬೇಕು ಅಂತ. ಕಾಕಾ ಸಾಹೇಬ್ ಪಾಟೀಲ್ ಮತ್ತು ಉತ್ತಮ್ ಪಾಟೀಲ್ ಇಬ್ಬರೂ ಕೂಡ ಪೈಪೋಟಿಗೆ ಇಳಿದಂತೆ ಕಾಣಿಸ್ತಾ ಇದೆ. ಕಾಂಗ್ರೆಸ್ನಿಂದ ಟಿಕೆಟ್ ಯಾರಿಗೆ ಅನ್ನೋದು ಫೈನಲ್ ಆಗಿಲ್ಲ. ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾದ ವಿಚಾರ ಏನಪ್ಪ ಅಂದರೆ, ಉತ್ತಮ್ ಪಾಟೀಲ್ ಬಂದು ರಮೇಶ್ ಜಾರಕಿಹೊಳಿ ಶಿಷ್ಯ. ಸೊ ಅವ್ರಿಗೆ ಟಿಕೆಟ್ ಕೊಡಬೇಕಾ ಬೇಡವಾ ಅನ್ನೋ ಒಂದು ಗೊಂದಲದಲ್ಲಿ ಕಾಂಗ್ರೆಸ್ ಇದ್ದಂತೆ ಕಾಣಿಸ್ತಾ ಇದೆ. ಉತ್ತಮ್ ಪಾಟೀಲ್ ಈಗ ರಮೇಶ್ ಜಾರಕಿಹೊಳಿ ಟ್ರೆಂಡ್ ಚೇಂಜ್, ಬೆಳಗಾವಿಯ ಟ್ರೆಂಡನ್ನೇ ಚೇಂಜ್ ಮಾಡ್ತಾ ಇದ್ದಾರೆ. ರಮೇಶ್ ಜಾರಕಿಹೊಳಿ ಆಗಲೇ ಹೇಳ್ದಂಗೆ JDSಗೆ ಹೋಗ್ತಾರಂತೆ ಅನ್ನೋ ಒಂದು ಚರ್ಚೆ ಇತ್ತು. ಸೊ ತುಂಬ ದೊಡ್ಡ ಫ್ಯಾಕ್ಟರ್ ಆಗಿ ಬದಲಾಗ್ಬೋದು ರಮೇಶ್ ಜಾರಕಿಹೊಳಿ ಮತ್ತು ಟೀಮು. ಈಗ ನಿಪ್ಪಾಣಿ ನಾವು ಕ್ಷೇತ್ರವನ್ನು ಗಮನಿಸೋದಾದ್ರೆ ಈ ಕಾಂಗ್ರೆಸ್ಸಿಂದ ಗೊಂದಲ ಇದೆ. ಬೇರೆ ಬೇರೆ ಎಲ್ಲ ಅಪ್ಲಿಕೇಶನ್ ಹಾಕಿದ್ದಾರೆ ನಮಗೂ ಟಿಕೆಟ್ ಬೇಕು ಅಂತ. ಬಟ್ ಇವರಿಬ್ಬರು ಶಾರ್ಟ್ ಲಿಸ್ಟಲ್ಲಿ ಇದ್ದಾರೆ. ರಮೇಶ್ ಜಾರಕಿಹೊಳಿ ಶಿಷ್ಯ ಅನ್ನೋ ಕಾರಣಕ್ಕೆ ಉತ್ತಮ್ ಪಾಟೀಲ್ಗೆ ಟಿಕೆಟ್ ತಪ್ಪಿಸಬಹುದು ಅನ್ನೋ ಒಂದು ಚರ್ಚೆ ಆಗ್ತಿದೆ. ಒಂದು ವೇಳೆ ಹಂಗಾದ್ರೆ ಇವರು ಪಕ್ಷೇತರ ನಿಲ್ಬಹುದು ಅನ್ನೋ ಒಂದು ಆಗ್ತಿದೆ. ಏನಿದೆ ನಮ್ಮ ನಿಪ್ಪಾಣಿ? ರಮೇಶ್ ಜಾರಕಿಹೊಳಿ ಕಾಂಗ್ರೆಸ್ ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ಸರ್ಕಾರವನ್ನ ಕೆಡವಿ BJP ಸರ್ಕಾರ ಬರ್ಲಿಕ್ಕೆ ಕಾರಣ ಆದವರು. ಅವ್ರನ್ನ ಮತ್ತೆ ಕಾಂಗ್ರೆಸ್ನವರು ಟ್ರ್ಯಾಪ್ ಮಾಡಿ ಅವ್ರನ್ನ ರಾಜೀನಾಮೆ ಕೊಡೋಂಗೆ ಮಾಡಿ ರಾಜಕೀಯ ಅತಂತ್ರ ಮಾಡಿದ್ರು. ಇತ್ತ ಕಡೆ ಸರ್ಕಾರ ಬಂದಿದ್ದು ಅವರಿಂದ ಅಂತ ಗೊತ್ತಿದ್ರು ಸಹ ಕತೆ ಹೇಳ್ಕೊಂಡು BJPಯವರು ಅವ್ರನ್ನ ಮತ್ತೆ ವಾಪಸ್ ಕ್ಯಾಬಿನೆಟ್ ಸೇರಿಸ್ಕೊಂಡಿಲ್ಲ. ಸೇರ್ತಾರೆ ಅಂತಿತ್ತು ಕಳೆದ ನವೆಂಬರ್ ತಿಂಗಳಲ್ಲಿ. ಈಗ ಡಿಸೆಂಬರ್ 8 ರಿಸಲ್ಟ್ ಬಂದ್ಮೇಲೆ ನೋಡೋಣ ಅಂತ ಹೇಳೋರು ಬೊಮ್ಮಾಯಿ ಅವರು, ಆಗುತ್ತೆ ಅಂತ. ಬಟ್ ಈ ಕ್ಷಣಕ್ಕಾಗಲೇ ರಮೇಶ್ ಜಾರಕಿಹೊಳಿ ಕುಮಾರಸ್ವಾಮಿ ಜೊತೆ ಮಾತಾಡ್ಕೊಂಡು JDSಗೆ ಹೋಗ್ತಾರಂತೆ ಎಲ್ಲ ಆಗ್ಬಿಟ್ಟಿದೆ. ಇಲ್ಲಿ ಕತೆ ಏನು ಅಂತಂದ್ರೆ, ಶಶಿಕಲಾ ಜೊಲ್ಲೆಗೆ ಯಡಿಯೂರಪ್ಪ ಬಂದು ಮೋದಿ ಬಂದು ಪ್ರಚಾರ ಮಾಡೋ ಅವಶ್ಯಕತೆ ಇಲ್ಲ. ಶಶಿಕಲಾ ಜೊಲ್ಲೆ ಸಹಕಾರಿ ಸಂಘದವನ್ನ ಕಟ್ತಂತ ಒಬ್ಬ ನಾಯಕ್ ಲೀಡರ್. ಅವಳು ಮಹಿಳಾ ಮೋರ್ಚಾ ರಾಜ್ಯಾಧ್ಯಕ್ಷ ಆಗಿದ್ರು ಶಶಿಕಲಾ ಜೊಲ್ಲೆ ಅವರು. ಅವ್ರ ಗಂಡ ಅಣ್ಣಾ ಸಾಹೇಬ್ ಜೊಲ್ಲೆ MP ಚಿಕ್ಕೋಡಿ ಲೋಕಸಭಾ ಕ್ಷೇತ್ರಕ್ಕೆ ಸಂಸದ. ಸೊ ಹಾಗಾಗಿ ಅವರೇ ಬೇಸಿಕಲಿ ಲೀಡರು. ಹಂಗನ್ಬಿಟ್ಟು ಇಲ್ಲಿ ಕಾಕಾ ಸಾಹೇಬ್ ಪಾಟೀಲ್ ಏನೋ ಪಂಡುರಂಗ ಇವರೇ ನಿಲ್ವಾ ಅಂತಲ್ಲ, ಅವರು ಕೂಡ ಸ್ಟ್ರಾಂಗ್ ಇದ್ದಾರೆ. ಶಶಿಕಲಾ ಜೊಲ್ಲೆ ಗೆದ್ದಿರೋದ 8500 ಚಿಲ್ಲರ ವೋಟಲ್ಲಿ. ಅಂಡ್ ಉತ್ತಮ್ ಪಾಟೀಲ್ ಕೂಡ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಆಗಿದ್ರು. ಬಟ್ ಅವರ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಉತ್ತಮ್ ಪಾಟೀಲ್ ಇಂಡಿಪೆಂಡೆಂಟ್ ಆಗಿ ನಿಂತು ಗೆಲ್ತಾರಾ ಅನ್ನೋ ಸದ್ಯಕ್ಕೆ ನೋಡೋದಿಲ್ಲ. ನಾನಾಗ್ಲೇ ಹೇಳಿದೆ, ಶಶಿಕಲಾ ಜೊಲ್ಲೆ ಓಟ್ ಕೇಳಿಲ್ಲ. ಶಶಿಕಲಾ ಜೊಲ್ಲೆದೇ ಒಂದು ವೋಟ್ ಬ್ಯಾಂಕ್ ಇದೆ ಗಟ್ಟಿಯಾಗಿ. सो ಹಾಗಾಗಿ ನಾವು ಅಕ್ಟೋಬರ್ ಸರ್ವೆನಲ್ಲೂ ಕೂಡ ಈ ಕ್ಷೇತ್ರ ಶಶಿಕಲಾ ಜೊಲ್ಲೆ ಗೆಲ್ತಾರೆ ಅಂದ್ರೆ ಮುನ್ನಡೆ ಕಾಯ್ದುಕೊಂಡಿದ್ದಾರೆ ಅಂತ ಹೇಳಿದ್ವಿ. ಮುನ್ನಡೆ ಟ್ರೆಂಡ್ ಚೇಂಜ್ ಆಗ್ತಿರುತ್ತೆ. ಕಳೆದ ತಿಂಗಳಿಗೂ ಒಂದು ತಿಂಗಳಲ್ಲಿ ಶಶಿಕಲಾ ಜೊಲ್ಲೆ ಯಾವುದೇ ರೀತಿ ಹಿನ್ನಡೆ ಆಗಿಲ್ಲ, ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ನಮ್ಮ ಅಕ್ಟೋಬರ್ ಸರ್ವೆನಲ್ಲೂ ಕೂಡ ಶಶಿಕಲಾ ಜೊಲ್ಲೆ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಈ ಕ್ಷೇತ್ರ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಅಂತ ಹೇಳಬಹುದು. ಮಗು ದಷ್ಟಪುಷ್ಟವಾಗಿ ಆರೋಗ್ಯವಾಗಿ ಬೆಳೆಯಬೇಕಂದ್ರೆ ತಾಯಿಯ ಎದೆಹಾಲು ಹಾಗೂ ಪೌಷ್ಟಿಕ ಆಹಾರ ಮುಖ್ಯ. ಮೊದಲೆಲ್ಲ ನಮ್ಮ ಅಜ್ಜಿ ಮನೆಯಲ್ಲೇ ಸರಿ ಹಿಟ್ ಮಾಡ್ಕೊಡ್ತಿದ್ರು, ಅದ್ರೀಗ ಜೀನಿ ಅವರು ಮಾಡ್ತಿದ್ದಾರೆ. ಯಾಕಂದ್ರೆ ಜೀನಿ ಸರಿ ಹಿಟ್ ಕೂಡ ನಮ್ಮ ಅಜ್ಜಿ ಮಾಡೋ ತರಾನೇ ಇದೆ. ಥ್ಯಾಂಕ್ ಯು ಜೀನಿ.